ಅಯ್ಯಯ್ಯೋ, ಇವತ್ತು ಬಾಣಲಿದೆ ಬೋಣಿ ಅನ್ಸುತ್ತೆ. ನಮಸ್ಕಾರ ಶಾಸ್ತ್ರಿಗಳಿಗೆ. ನಮಸ್ಕಾರ, ಕೂತ್ಕೊಳ್ಳಿ. ಏನು ತಮ್ಮ ಸಮಸ್ಯೆ ಶಾಸ್ತ್ರಿಗಳೇ? ನನ್ನ ಟೈಮೇ ಚೆನ್ನಾಗಿಲ್ಲ, ನಾನು ಅಂದ್ಕೊಂಡಿದ್ದು ಯಾವುದು ನಡೀತಾ ಇಲ್ಲ, ಅದಕ್ಕೆ ನಾನು ನೀವೇನು ಹೇಳ್ಬಿಡಿ. ವಿಶೇಷವಾಗಿ ನಮ್ಮ ದಿವ್ಯ ದೃಷ್ಟಿ ಎಲ್ಲ ಗೊತ್ತಾಗುತ್ತೆ. ಬಾಂಡ್ಲಿ ಬಡಿ ಮಗ, ಸರಿಯಾಗಿ ತಗಲಾಕೊಂಡ್ಬಿಟ್ಟವನ್ನ ಮುಂಡಾಯಿಸ್ಬಿಡ್ತೀನಿ ಇವತ್ತು. ಇತ್ತೀಚೆಗೆ ನೀವು ತುಂಬಾ ಸಂಕಟದಲ್ಲಿದ್ದೀರಿ, ನೀವು ಅನ್ಕೊಂಡಿದ್ ಯಾವ ಕೆಲಸನೂ ಆಗ್ತಾ ಇಲ್ಲ. ಅಯ್ಯೋ 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 ಶಾಸ್ತ್ರಿಗಳೇ, ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನೇ ಹೇಳ್ಬಿಟ್ರಿ. ಇದಕ್ಕೆಲ್ಲ ಏನ್ ಕಾರಣ ನೋಡಿ, ಬಹಳ ವರ್ಷಗಳ ಹಿಂದೆ ನೀವು ಯೌವನದಲ್ಲಿದ್ದಾಗ ನಿಮ್ಮ ಸಂಗಾತಿ ಜೊತೆ ಒಂದು ಹೋಮ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ರಿ, ಅದನ್ನ ನೀವು ಮರೆತು ಬಿಟ್ರಿ. ಆದಷ್ಟು ಬೇಗ ಸ್ಮಶಾನದಲ್ಲಿ ಒಂದು ಹೋಮ ಮಾಡಿಸಿ. ಸ್ಮಶಾನದಲ್ಲ? ಅಯ್ಯಯ್ಯೋ, ನನಗೆ ತುಂಬಾ ಹೆದರಿಕೆ ಆಗುತ್ತೆ ಶಾಸ್ತ್ರಿಗಳೇ. ಹೌದಾ? ಸಾಮಾನ್ಯವಾಗಿ ಮನುಷ್ಯರಿಗೆ ಹೆದರಿಕೆ ಆಗುತ್ತೆ. ನೀವು ಒಂದ್ ಕೆಲಸ ಮಾಡಿ, ನಾನು ಕೆಲವು ಪದಾರ್ಥಗಳ ಲಿಸ್ಟ್ ಕೊಡ್ತೀನಿ, ಅದನ್ನೆಲ್ಲ ನೀವು ತಂದು ಕೊಟ್ಬಿಡಿ, ಮಿಕ್ಕಿದನ್ನ ನಾನು ನೋಡ್ಕೊಳ್ತೀನಿ. ಆಯ್ತು, ಏನ್ ಬೇಕು ಹೇಳಿ. ನಾಲ್ಕು ಕೆಂಪು ವಸ್ತ್ರ, ನಾಲ್ಕು ಬಿಳಿ ಪಂಚೆ, ಆಯ್ತು. ಆಮೇಲೆ ಎರಡು ಸಂಜೀವಿನಿ ಬೀಜ, ಆಯ್ತು. ಸಂಜೀವಿನಿ ಬೀಜ ಅದೆಲ್ಲ ಸಿಗುತ್ತೆ ನೋಡಿ. ನೀವು ಈ ಸಂಜೀವಿನಿ ಕಾಯಿನ ಹಿಮಾಲಯ ಪರ್ವತದ ಮೇಲೆ ಹೋಗಿ ಬಗ್ಗಿ ನೋಡಿ, ಕಾಣುತ್ತೆ. ಅದನ್ನ ನೀವು ಕಿತ್ಕೊಂಬನ್ನಿ, ನಾನು ಬೀಜ ಮಾಡ್ಕೋತೀನಿ. ಹಿಮಾಲಯ ಪರ್ವತದ ತನಕ ನನ್ನ ಕೈಲಿ ಹೋಗಕ್ ಆಗಲ್ಲ ಶಾಸ್ತ್ರಿಗಳೇ. ಅಲ್ಗೂ ಹೋಗಕ್ಕಾಗಲ್ಲ. ಹಂಗಾರ ಒಂದ್ ಕೆಲಸ ಮಾಡಿ, 10,000 ರೂಪಾಯಿ ಕೊಡಿ, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. 10,000 ರೂಪಾಯಿನ ಮುಚ್ಚರೇ ನಿಮ್ಮ. ಇವತ್ತಿನ ದಿವಸ ಜನ ಲಕ್ಷನ ಅಲಕ್ಷ ಮಾಡ್ತಾವ್ರೆ, ನೀವು 10,000 ಅಯ್ಯ ನಿಮ್ಮ ಕೊಡ್ರಿ. ಆಯ್ತು ಶಾಸ್ತ್ರಿಗಳೇ, ನನ್ನ ಹತ್ರ 5,000 ರೂಪಾಯಿ ಮಾತ್ರ ಇದೆ, ಉಳಿದಿದ್ದು ಬೀಜ ಬಂದ್ಮೇಲೆ ಕೊಡ್ತೀನಿ. ಈಗ ನೀವು ವಿಶೇಷವಾಗಿ ಏನ್ ಮಾಡ್ತೀರಿ? ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತೀರಿ. ಮುಂಡೆ ದೇವ್ರನ್ನ ಮರೆತು ಬಿಡ್ತವೆ. ನಾನು ಅನ್ಕೊಂಡಿದ್ದೆಲ್ಲ ನೆರವೇರಲಪ್ಪ, ನನ್ನ ಬಿಸ್ನೆಸ್ ಇಂಪ್ರೂವ್ ಆಗ್ಲಪ್ಪ. ನಾನಿನ್ನು ಬರಲ ಶಾಸ್ತ್ರಿಗಳ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಓಟ್ ಬನ್ನಿ. ತಗೊಳ ನೋಟ ಶಾಸ್ತ್ರಿಗಳೇ. ಏನ್ ಹೇಳಿ? ನಾನು ಹೋಗ್ತಾ 500 ರೂಪಾಯಿ ಸಿಕ್ತು. ಆಹಾ, ಬಂತೂರಿ ಬಂತೂರಿ, ನಿಮ್ಗೆ ಗಜ ಕೇಸರಿ ಯೋಗ. ಅಂತೂ ನನ್ನ ಅದೃಷ್ಟಾನೇ ಬದಲಾಯಿಸ್ಬಿಟ್ರಿ, ನಾನ್ ಬರ್ತೀನಿ. ನಿಂತ್ಕೊಳ್ರಿ, ದುಡ್ಡು ನೋಡ್ ತಕ್ಷಣ ಏನ್ ದುರಾಸೆ ರೀ ನಿಮ್ಗೆ, ಜಗತ್ತನ್ನೇ ಮರೆತು ಬಿಡ್ತಿರಲ್ರಿ. ಕೌಡೆ ದೇವಿ ಮೇಲೆ ಇಡ್ರಿ, ಒಳ್ಳೇದಾಗುತ್ತೆ. ಬರ್ತೀನಿ. ಒಳ್ಳೆ 500 ಹೋದ್ರಿ ಅಂತ ಲಕ್ಷ ಗಟ್ಟಲೆ ಬರುತ್ತಲ್ಲ. ಆಹಾ, ಎಂತ ಬಲಿತ ಕುರಿ.